ಎಲ್ಲರಿಗೂ ನಮಸ್ಕಾರ ವ್ಲಾಗ್ ಸುತ್ತಾನು ಶಾಗೆ ಸ್ವಾಗತ ಸೊ ಇವತ್ತು ನಾನು ವ್ಲಾಗನ್ನು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಕಡ್ಡೆನ ಸ್ವಲ್ಪ ಜಾಸ್ತಿನೇ ತಂದುಬಿಟ್ಟಿದ್ವಿ ಸರಿ ವೇಸ್ಟ್ ಮಾಡೋದು ಯಾಕೆ ಹೇಗಿದ್ರು ಹಸುವಾಗ್ತಿದೆಯಲ್ವಾ ಸೊ ಬೇಯಿಸ್ಕೊಂಡು ತಿನ್ನೋಣ ಅಂತ ಇವಾಗ ಅದನ್ನೇ ಬಾಯ್ಲ್ ಇಟ್ಟಿದ್ದೆ ನಾನು ಈ ಇಡ್ಲಿ ಕುಕ್ಕರ್ನಲ್ಲೇ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಬಿಟ್ಟಿದ್ದೆ ಸೊ ಇವಾಗ ಅದನ್ನು ವಾಶ್ ಮಾಡಿ ನಾನು ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ ಅದಕ್ಕೆ ಕಡಲೆಕಾಳನ್ನು ರಾತ್ರಿ ನೆನೆಸೋದಕ್ಕೆ ಮರ್ತೋಗಿತ್ತು ಮಧ್ಯಾಹ್ನ ನೆನಪಾಯಿತು ಆವಾಗ ನಾನು ಬಿಸಿನೀರಲ್ಲಿ ಕಡಲೆಕಾಳನ್ನು ಹಾಕಿ ನೆನೆಸಿಟ್ಟಿದ್ದೆ ಇವಾಗ ಅದನ್ನು ನಾನು ಉಪ್ಪನ್ನ ಹಾಕಿಬಿಟ್ಟು ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ ನಾನು ನಾರ್ಮಲಿ ಕಪ್ಪು ಕಡಲೆನ ಕೂಡ ಹೀಗೆ ಡೈರೆಕ್ಟಾಗಿ ಇಟ್ಟು ಬೇಯೋದಕ್ಕೆ ಅಂತ ಇಡ್ತಾ ಇದ್ದೆ ಸೊ ಇದು ಕೂಡ ಬೆಂದೋಗುತ್ತೆ ಅದೂ ಅರ್ಧ ಅವರಲ್ಲಿ ಬೆಂದೋಗ್ತಾ ಇತ್ತು ಸೊ ಇದು ಕೂಡ ಹಾಗೆ ಬೆಂದೋಗುತ್ತೆ ಅಂತ ನಾನು ಅಂದ್ಕೊಂಡು ಇಟ್ಟೆ ಬಟ್ ನಾನು ಮಧ್ಯಾಹ್ನ ನೆನೆಸಿದ್ರಿಂದನೂ ಏನೋ ಗೊತ್ತಿಲ್ಲ ಅದು ಎಷ್ಟೊತ್ತಾದರೂ ಬೆಂದೇ ಇರಲಿಲ್ಲ ಸೊ ಅದನ್ನು ನಾನು ಮತ್ತೆ ಕುಕ್ಕರ್ಗೆ ಹಾಕಿ ಬೇಯಿಸೋ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗೋಯಿತು ಇವಾಗ ಸಂಜೆ ಹೊತ್ತಾಗಿದೆ ಅಲ್ವಾ ಸೊ ಕಾಫಿಗೆ ಅಂತ ಹಾಲನ್ನು ಕಾಯೋದಕ್ಕಿಟ್ಟು ಇಲ್ಲಿ ಗಡ್ಡೆನ ಕೂಡ ಸುಳಿದು ಅಂದರೆ ಸಿಪ್ಪಿನ ಬಿಡಿಸಿ ಇಡ್ತಾ ಇದ್ದೀನಿ ಹಸ್ಬೆಂಡ್ಗೂ ಕೂಡ ಕೊಡೋದಕ್ಕೆ ಅಂತ ಅಷ್ಟರಲ್ಲಿ ಹಾಲು ಕೂಡ ಕಾದೋಯ್ತು ಸೊ ಈಗ ಕಾಫಿನ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಫಿ ಎಲ್ಲ ಕುಡಿದು ಬಂದು ಇದು ಬೆಂದಿದೆಯಾ ಅಲ್ವಾ ಅಂತ ಚೆಕ್ ಮಾಡೋಣ ಅಂತ ನೋಡಿದೆ ಒಂದಿಷ್ಟು ಬೆಂದಿರಲಿಲ್ಲ ತುಂಬ ಗಟ್ಟಿಯಾಗಿತ್ತು ಸೊ ಅದಕ್ಕೆ ನಾನು ಇದಾಗಲ್ಲ ಅಂದ್ಬಿಟ್ಟು ಇದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ಈಗ ಬೇಯೋದಕ್ಕೆ ಅಂತ ಇದ್ದೀನಿ ಇವಾಗ ಅನ್ನಿಸ್ತಾ ಇತ್ತು ನನಗೆ ಇದು ಈ ಕೆಲಸ ಆವಾಗಲೇ ಮಾಡಬೇಕಾಗಿತ್ತು ಅಂತ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಕುಕ್ಕರ್ನ ಇಟ್ಟು ಒಂದು ಐದರಿಂದ ಆರು ವಿಸಲ್ ಹಾಕಿಸಿದೆ ಬಟ್ ಅಷ್ಟು ಹಾಕ್ಸಿದ್ರೂ ಅದು ಕಂಪ್ಲೀಟಾಗಿ ಬೆಂದಿರಲಿಲ್ಲ ಒಂದೊಂದು ಸ್ವಲ್ಪ ಗಟ್ಟಿಯಾಗೇ ಇತ್ತು ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟೆ ಇನ್ನು ಮುಂದೆ ಇದನ್ನು ಆದಷ್ಟು ಪ್ರೀವಿಯಸ್ ನೈಟನ್ನು ನೆನೆಸಿಡಬೇಕು ಅಂತ ಇಲ್ಲಾಂದರೆ ಈ ರೀತಿ ಆಗುತ್ತೆ ಅಂದ್ಬಿಟ್ಟು ಸೊ ಈಗ ನಾನು ಆ ರೆಸಿಪಿಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ರೆಸಿಪಿ ಅಂತ ಹೇಳೇ ಇಲ್ಲ ಅಲ್ವಾ ಕಡಲೆಕಾಳು ಮಸಾಲ ಆ ಥರ ಮಾಡೋಣ ಅಂತ ಅಂದ್ಕೊಂಡೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಮಾಡೋದಕ್ಕೆ ಅಂತ ಈಗ ಎಲ್ಲ ಐಟಮ್ಸ್ನ ರೆಡಿ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಇಲ್ಲಿ ಕುಕ್ಕರ್ ಪ್ರೆಷರ್ ಕೂಡ ಇಳಿದಿತ್ತು ನೀವೇ ನೋಡ್ಬೋದು ಆಲ್ಮೋಸ್ಟ್ ಬೆಂದಿದೆ ಒಂದು ನೈಂಟಿ ಪರ್ಸೆಂಟ್ ಆದರೂ ಬೆಂದಿತ್ತು ಇದರ ಜೊತೆಯಲ್ಲಿ ನಾನು ಚಪಾತಿಗೆ ಕೂಡ ಹಿಟ್ಟನ್ನು ಕಲಿಸಿಟ್ಬಿಟ್ಟಿದೆ ಅದನ್ನು ನಾನು ರೆಕಾರ್ಡ್ ಮಾಡಿಲ್ಲ ಅಷ್ಟೇ ಸೊ ಈ ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿ ತುಂಬ ದಿನ ಆಗಿತ್ತು ಅದು ಕೊನೆಗೂ ನನಗೆ ಡೆಲಿವರಿ ಸಿಕ್ತು ಅದನ್ನೇ ಇವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಾಸ್ಟ್ ಐರಂದು ಕಡಾಯಿನ ಆರ್ಡರ್ ಮಾಡಿದ್ದೆ ಇದು ಒಂದು ಇಂಡಸ್ ವ್ಯಾಲಿಯಿಂದ ಪರ್ಚೇಸ್ ಮಾಡಿರೋದು ರೀಸೆಂಟಾಗಿ ಕೂಡ ನಾನು ಇಂಡಸ್ ವ್ಯಾಲಿಯಿಂದ ಕುಕ್ವೇಸ್ನ ಪರ್ಚೇಸ್ ಮಾಡ್ತಾನೇ ಇದ್ದೀನಿ ನೀವು ವ್ಲಾಗ್ನಲ್ಲಿ ನೋಡೇ ಇರ್ತೀರಾ ಸೊ ಅದ್ರ ಜೊತೆಯಲ್ಲಿ ಇದು ಕೂಡ ಒಂದು ಪರ್ಚೇಸ್ ಮಾಡಿದ್ದೆ ಈ ಕಡಾಯಿ ಕೆಪಾಸಿಟಿ ಬಂದು ಒನ್ ಪಾಯಿಂಟ್ ಸೆವೆನ್ ಲೀಟರ್ಸ್ ಹಾಗೆ ಇದು ಟ್ವೆಂಟಿ ಒನ್ ಸೆಂಟಿಮೀಟರ್ಸ್ ಅಗ್ಲ ಇದೆ ಆ್ಯಂಡ್ ಡೆಪ್ತು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗಾಗಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಏನಾದರೂ ನೀವು ಫ್ರೈ ಮಾಡಬೇಕಂದಾಗ ಈ ಕಡಾಯಿ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಸೊ ನಾನಿವಾಗ ಇದನ್ನು ಹೇಗೆ ಸೀಸನ್ ಮಾಡೋದು ಅನ್ನೋದನ್ನು ಕೂಡ ಇದ್ದೀನಿ ಫಸ್ಟ್ ಇದನ್ನು ಒಂದು ಡಿಶ್ ವಾಶ್ ಲಿಕ್ವಿಡ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದು ಎರಡು ಮೂರು ಸಲ ನಾವು ವಾಶ್ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ಸ್ಟವ್ನಲ್ಲಿಟ್ಟು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಈರುಳ್ಳಿ ಕಲರ್ ಬ್ರೌನಿಷ್ ಆಗಬೇಕು ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡು ಆ ಈರುಳ್ಳಿನ ಬಿಸಾಡಿಬಿಟ್ಟು ಮತ್ತೆ ಒಂದು ಸಲ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ನಾವು ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು ಸೊ ನಾನಿವಾಗ ಕಡಲೆಕಾಳು ಮಸಾಲಾನ ಇದೇ ಕಡಾಯಿನಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವಾಗ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ ಅದರ ಜೊತೆಯಲ್ಲಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಮತ್ತು ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಾಕಿ ಪಲಾವ್ ಒಂದು ಎರಡು ಹಾಕಿಬಿಟ್ಟು ಕಸೂರಿ ಮೇಥಿನ ಸ್ವಲ್ಪ ಹಾಕಿ ಈಗ ಇದ್ದೀನಿ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ನೆಕ್ಸ್ಟ್ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊನ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಸಾಫ್ಟ್ ಆಗಿದ ತಕ್ಷಣ ನಾನು ಸ್ವಲ್ಪ ಉಪ್ಪನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಆಲ್ರೆಡಿ ಕಡಲೆಕಾಳು ಬೇಯಿಸೋದಕ್ಕೆ ಅಂತ ಉಪ್ಪನ್ನು ಹಾಕಿದ್ವಿ ಸೊ ನೋಡ್ಕೊಂಡು ಹಾಕೋಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಅರಶಿನ ಖಾರಕ್ಕೆ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಒಂದು ಸ್ವಲ್ಪ ಹಾಕಿಬಿಟ್ಟು ಚೂರೇ ಚೂರು ನಾವು ಕಡಲೆಕಾಳು ಬೇಯಿಸಿದ ನೀರನ್ನು ಹಾಕಿ ಈ ಮಸಾಲೆ ಬೇಯೋದಕ್ಕೆ ಅಂತ ಇಡಬೇಕಾಗತ್ತೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಾಗ ಬೇಗನೆ ಬೇಯುತ್ತೆ ಒಂದು ಐದು ನಿಮಿಷ ಇದನ್ನು ಈ ರೀತಿ ಬೇಯಿಸ್ಕೊಂಡು ನೆಕ್ಸ್ಟು ನಾವು ಬೇಯಿಸಿಟ್ಟಿದ್ದಂಥ ಕಡಲೆಕಾಳನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಅಂದರೆ ಕಡಲೆಕಾಳನ್ನ ಈ ಥರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಸೌಟ್ನಲ್ಲೇ ಗ್ರೇವಿ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆ ಮಸಾಲೆ ಎಲ್ಲನೂ ಚೆನ್ನಾಗಿ ಕಡಲೆ ಕಾಳುಗೂ ಹಿಡಿಸುತ್ತೆ ಅದಾದಮೇಲೆ ನಾವು ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿ ಸರ್ವ್ ಮಾಡ್ಬೋದು ಸೊ ಇಷ್ಟು ಮಾಡಿದ್ರೆ ಕಡ್ಲೆಕಾಳು ಮಸಾಲ ಸಿಂಪಲ್ ಆಗಿರೋ ಕಡ್ಲೆಕಾಳು ಮಸಾಲ ರೆಡಿ ಆಗುತ್ತೆ ಇದನ್ನ ಪೂರಿ ಚಪಾತಿ ಗೀ ರೈಸ್ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ಸೊ ಈ ಕಡೆ ಏನಾದರೂ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಇತ್ತು ಅಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅದ್ರ ಜೊತೆ ನಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರೋ ಅಂತ ಕೋಡ್ ನ ಅಂದ್ರೆ ಅನುಷ ಟ್ವೆಲ್ ಅನ್ನೋ ಕೋಡ್ ಅನ್ನ ಹಾಕಿ ನೀವು ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ ನಿಮ್ಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಇಂಡಸ್ ವ್ಯಾಲಿ ನಲ್ಲಿ ತುಂಬಾನೇ ಆಫರ್ಸ್ ನಡೀತಾ ಇದೆ ನೀವೇನಾದ್ರೂ ಪರ್ಚೇಸ್ ಮಾಡೋದಾದ್ರೆ ಈಗಲೇ ಪರ್ಚೇಸ್ ಮಾಡಬಹುದು ನೀವು ಯಾವುದೇ ಐರನ್ ಕಡಾಯ್ನಲ್ಲಿ ಅಡಿಗೆನ ಮಾಡಿದ್ರು ಕೂಡ ಅದನ್ನ ಇಮಿಡಿಯೇಟ್ ಆಗಿ ಇನ್ನೊಂದು ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಯಾಕಂದ್ರೆ ಅದರಲ್ಲೇ ಇಟ್ಟಿದ್ದಾಗ ನಾವು ಮಾಡಿರೋಂತ ಫುಡ್ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಯಾವಾಗ್ಲೂ ಈ ರೀತಿ ಅಡುಗೆ ಮಾಡಿದ ತಕ್ಷಣ ಅದನ್ನ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನ ಇಮ್ಮಿಡಿಯೇಟ್ ಆಗಿ ವಾಶ್ ಮಾಡಿ ಇಟ್ಬಿಡ್ತೀನಿ ಅಂದ್ರೆ ಕುಕ್ವೇರ್ ನ ಇಮಿಡಿಯೇಟ್ ಆಗಿ ವಾಶ್ ಮಾಡಿ ಇಟ್ಬಿಡ್ತೀನಿ ಸೊ ಇವಾಗ ಗ್ರೇವಿ ಏನೋ ಮಾಡಿದ್ದಾಯ್ತು ನೆಕ್ಸ್ಟ್ ಚಪಾತಿನ ಕೂಡ ಮಾಡೋದಕ್ಕೆ ಅಂತ ಇವಾಗ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಗೆ ಏನು ಮಾಡಬೇಕು ಅಂತ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಾ ಇರೋವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಅದರ ಪಕ್ಕನೇ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಆ್ಯಂಡ್ ಟಿಲ್ ದೆನ್ ಬಾಯ್